ಇಲ್ಲಿ ಬರೆದವರು ಯಾರು ಇದ್ದಾರೆ? ಇಲ್ಲಿಂದ ಬರೋದು ಹೋದವರ್ಷ ಇಲ್ಲಿ ಬೊಂಬೆ ಬರ್ತಾರೆ. ಮತ್ತೆ ಪ್ರತಿ ಸಲ ಬಂದ ದೇವ ದರ್ಶನ ದೇವಿ ದರ್ಶನ ಮಾಡಿದವರು ಇಲ್ಲಿ ಹೋದ್ರೆ ಸಹ ಈ ಕಡೆ ಜಾಮಕ್ಕೆ ಬಂದೇ ಹೋಗ. ಈ ಒಂದು ದೇವಿ ಎಲ್ಲ ದೇವರಿಗಿಂತ ಹೆಚ್ಚು ಸಹಾಯ ಯಾವ ದೇವರಿಗಿಂತ ಸತ್ಯವಿದೆ ದೇವಿ ಅಂತ ಎಲ್ಲ ಒಂದು ದೇವರ ದೇವತೆಗಳಿಗೆ ಸಹ ಏನು ಕಷ್ಟ ನಾವು ಧರ್ಮ ಮಾಡಿದ ಧರ್ಮ ನಮ್ಮನ್ನು ಹೇಳಿದೆ. ನಾವು ಇಂಥ ಒಂದು ದೇವಸ್ಥಾನಕ್ಕೆ ನಾವು ಎಲ್ಲರೂ ಸೇರಿದ್ದ ಒಂದು ಕಾರ್ಯಕ್ರಮವನ್ನು ಮಾಡಿದೆ. ದೇವಸ್ಥಾನಕ್ಕೆ ಒಳ್ಳೆಯ ಒಂದು ದೇಶನ ಕೊಡ್ತಾರೆ. ಅದು ಬ್ರಹ್ಮಕಲ್ಸಲ್ಲಿ 12 ವರ್ಷಕ್ಕೆ ಆದ ಒಂದು ಬ್ರಹ್ಮಕಲ್ಸಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಎಲ್ಲ ಒಂದು ಶಕ್ತಿ ಕೇಂದ್ರ ಎಲ್ಲರೂ ಒಂದು ಬಂದು ಒಂದು ಕೆಲವು ಸಾವಿರಾರು ಜನ ಲಕ್ಷಗಟ್ಟಲೆ ಜನ ಇಲ್ಲಿ ಬಂದು ಬರ್ತಾರೆ ಹೋಗ್ತಾರೆ. ದೇವರ ಆಶೀರ್ವಾದ ಪಡೀತಾರೆ. ನಾವು ಮಾಡೋ ಕೆಲಸ ಏನು ಒಂದು ಸಲ ದೇವಸ್ಥಾನ ಬ್ರಹ್ಮಕಲ್ಸಿ ಬಂದು ಹೋದ್ರೆ ಸಾಕಾಗುತ್ತಿಲ್ಲ. ನಾವು ಒಂದು ವಾರಕ್ಕೊಂದು ಸಲ ದೇವರ ನೀವು ದರ್ಶನ ಮಾಡುವಂಥ ಕೆಲಸ ಮಾಡಿಕೊಳ್ಳುತ್ತಾ ಸಂಪ್ರಾಣ ಮಾಡ್ತಾರೆ. ಅದಕ್ಕೆ ದೇವಿಗೆ ಹೆಚ್ಚು ಶಕ್ತಿ ಇದೆ. ಅದ ಕಾರಣ ನಾವು ಜಾಸ್ತಿ ಎಲ್ಲ ಜನರು ಇಲ್ಲಿ ಬಂದು ಹೋಗುವಂಥ ಕೆಲಸ ಮಾಡಿದ್ದಾರೆ. ಈ ಬ್ರಹ್ಮ ಕಲಶ 12 ವರ್ಷದ ಆಗೋ ಬ್ರಹ್ಮ ಕಲಶ ಅಲ್ಲಿ ಎಲ್ಲರೂ ಈ ಸೇವೆಗೆ ಭಾಗಿಯಾಗಬೇಕು. ಯಾಕಂದರೆ ಈ ಒಂದು ಬ್ರಹ್ಮ ಕಲಶ ಯಾವುದು ದೇವರಿಗೆ ಹಲವು ಥರದ ಪೂಜೆ ಪುರಸ್ಕಾರವನ್ನು ಮಾಡುತ್ತಾರೆ. ಶಕ್ತಿ ಹೆಚ್ಚು ಸಿಗ್ತದೆ. ಶಕ್ತಿ ಸಿಕ್ಕಿದ್ರೆ ನಮಗೆ ಶಕ್ತಿ ದೇವರು ಕೊಡ್ತಾರೆ. ಊರಿನ ವಯಸ್ಸಿಗೆ ದೇವರು ಸಹ ಊರೇ ಉದ್ಧಾರ ಆಗ್ತದೆ, ಜನ ಉದ್ಧಾರ ಆಗ್ತದೆ. ಅಂಥ ಒಂದು ಬ್ರಹ್ಮ ಕಲಶ ಒಂದು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಇದಕ್ಕೆ ಸಾವಿರಾರು ಜನರು ಇದಕ್ಕೆ ಸಹಾಯ ಮಾಡ್ತಾರೆ. ನಾನು ಸಹಾಯ ಕೇಳಿದ್ರೆ ನಾವು ದೇವರ ಸೇವೆ ಮಾಡ್ತಾರೆ. ಈಗ ಕೆಲವರಿಗೆ ಒಂದು ಸನ್ಮಾನ ಮಾಡ್ತಾರೆ. ಅವರು ದೇವರಿಗೆ ಸೇವೆ ಮಾಡಿದಾಗ ಅಂತ ಒಂದು ಸೇವೆಯನ್ನು ಎಲ್ಲರೂ ಮಾಡಬೇಕು.